ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಯಾವ ಮೂವಿ ಹಿಟ್ಟಾಯಿತು, ಯಾವ ಮೂವಿ ಸೂಪರ್ ಹಿಟ್ಟಾಯಿತು, ಯಾವ ಮೂವಿ ಬ್ಲಾಕ್ ಬಸ್ಟರ್ ಹಿಟ್ಟಾಯಿತು, ಯಾವ ಮೂವಿ ಫ್ಲಾಪ್ ಆಯಿತು, ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ದರ್ಶನ್ ಅವರ ಅಭಿನಯದ ಮೊದಲ ಮೂವಿ ಮೆಜೆಸ್ಟಿಕ್, ಇದು 2002 ರಿಲೀಸ್ ಆಗಿತ್ತು. ಇದು ಸೂಪರ್ ಹಿಟ್ ಆದಂತಹ ಮೂವಿ. ಎರಡನೇ ಮೂವಿ ಧ್ರುವ, ಇದು 2002 ರಿಲೀಸ್ ಆಗಿತ್ತು. ಇದು ಹಿಟ್ ಆದಂತಹ ಮೂವಿ. ಮೂರನೇ ಮೂವಿ ನಿನಗೋಸ್ಕರ, ಇದು 2002 ರಿಲೀಸ್ ಆಗಿತ್ತು. ಇದು ಫ್ಲಾಪ್ ಆದಂತಹ ಮೂವಿ. ನಾಲ್ಕನೇ ಮೂವಿ ಕಿಟ್ಟಿ, ಇದು 2002 ರಿಲೀಸ್ ಆಗಿತ್ತು. ಇದೊಂದು ಫ್ಲಾಪ್ ಆದಂತಹ ಮೂವಿ. ಐದನೇ ಮೂವಿ ಕರಿಯಾ, ಇದು 2003 ರಿಲೀಸ್ ಆಗಿತ್ತು. ಇದು ಬ್ಲಾಕ್ ಬಸ್ಟರ್ ಹಿಟ್ ಆದಂತಹ ಮೂವಿ. ಆರನೇ ಮೂವಿ ಲಾಲಿಯಾಡು, ಇದು 2003 ರಿಲೀಸ್ ಆಗಿತ್ತು. ಇದೊಂದು ಸೆಮಿ ಹಿಟ್ ಆದಂತಹ ಮೂವಿ. ಏಳನೇ ಮೂವಿ ನೀನಂದ್ರೆ ಇಷ್ಟ, ಇದು 2003 ರಿಲೀಸ್ ಆಗಿತ್ತು. ಇದು ಫ್ಲಾಪ್ ಆದಂತಹ ಮೂವಿ. ಎಂಟನೇ ಮೂವಿ ಕುಶಲವೇ ಕ್ಷೇಮವೇ, ಇದು 2003 ರಿಲೀಸ್ ಆಗಿತ್ತು. ಇದು ಆವರೇಜ್ ಹಿಟ್ ಆದಂತಹ ಮೂವಿ. ಒಂಬತ್ತನೇ ಮೂವಿ ಲಂಕೇಶ್ ಪತ್ರಿಕೆ, ಇದು 2003 ರಿಲೀಸ್ ಆಗಿತ್ತು. ಇದೊಂದು ಫ್ಲಾಪ್ ಆದಂತಹ ಮೂವಿ. ಹತ್ತನೇ ಮೂವಿ ನನ್ನ ಪ್ರೀತಿಯ ರಾಮು, ಇದು 2003 ರಿಲೀಸ್ ಆಗಿತ್ತು. ಇದೊಂದು ಹಿಟ್ ಆದಂತಹ ಮೂವಿ. ಹನ್ನೊಂದನೇ ಮೂವಿ ದಾಸ, ಇದು 2003 ರಿಲೀಸ್ ಆಗಿತ್ತು. ಇದೊಂದು ಸೂಪರ್ ಹಿಟ್ ಆದಂತಹ ಮೂವಿ. ಹನ್ನೆರಡನೇ ಮೂವಿ ಅಣ್ಣವರು, ಇದು 2003 ರಿಲೀಸ್ ಆಗಿತ್ತು. ಇದು ಸಹ ಹಿಟ್ ಆದಂತಹ ಮೂವಿ. ಹದಿಮೂರನೇ ಮೂವಿ ಧರ್ಮ, ಇದು 2004 ರಿಲೀಸ್ ಆಗಿತ್ತು. ಇದು ಸಹ ಹಿಟ್ ಆದಂತಹ ಮೂವಿ. ಹದಿನಾಲ್ಕನೇ ಮೂವಿ ದರ್ಶನ್, ಇದು 2004 ರಿಲೀಸ್ ಆಗಿತ್ತು. ಇದು ಹಿಟ್ ಆದಂತಹ ಮೂವಿ. ಹದಿನೈದನೇ ಮೂವಿ ಭಗವಾನ್, ಇದು 2004 ರಿಲೀಸ್ ಆಗಿತ್ತು. ಇದು ಹಿಟ್ ಆದಂತಹ ಮೂವಿ. ಹದಿನಾರನೇ ಮೂವಿ ಕಳಾಸಿಪಾಳ್ಯ, ಇದು 2004 ರಿಲೀಸ್ ಆಗಿತ್ತು. ಇದು ಬ್ಲಾಕ್ ಬಸ್ಟರ್ ಹಿಟ್ ಆದಂತಹ ಮೂವಿ. ಹದಿನೇಳನೇ ಮೂವಿ ಸರ್ದಾರ್, ಇದು 2004 ರಿಲೀಸ್ ಆಗಿತ್ತು. ಇದು ಫ್ಲಾಪ್ ಆದಂತಹ ಸಿನಿಮಾ. ಹದಿನೆಂಟನೇ ಮೂವಿ ಅಯ್ಯ, ಇದು 2005 ರಿಲೀಸ್ ಆಗಿತ್ತು. ಇದೊಂದು ಸೂಪರ್ ಹಿಟ್ ಆದಂತಹ ಮೂವಿ. ಹತ್ತೊಂಬತ್ತನೇ ಮೂವಿ ಶಾಸ್ತ್ರಿ, ಇದು 2005 ರಿಲೀಸ್ ಆಗಿತ್ತು. ಇದೊಂದು ಆವರೇಜ್ ಹಿಟ್ ಆದಂತಹ ಮೂವಿ. ಇಪ್ಪತ್ತನೇ ಮೂವಿ ಸ್ವಾಮಿ, ಇದು 2005 ರಿಲೀಸ್ ಆಗಿತ್ತು. ಇದೊಂದು ಹಿಟ್ ಆದಂತಹ ಮೂವಿ. ಇಪ್ಪತ್ತೊಂದನೇ ಮೂವಿ ಮಂಡ್ಯ, ಇದು 2006 ರಿಲೀಸ್ ಆಗಿತ್ತು. ಇದೊಂದು ಆವರೇಜ್ ಹಿಟ್ ಆದಂತಹ ಮೂವಿ. ಇಪ್ಪತ್ತೆರಡನೇ ಮೂವಿ ಸುಂಟರಗಾಳಿ, ಇದು 2006 ರಿಲೀಸ್ ಆಗಿತ್ತು. ಇದು ಆವರೇಜ್ ಹಿಟ್ ಆದಂತಹ ಮೂವಿ. ಇಪ್ಪತ್ಮೂರನೇ ಮೂವಿ ದತ್ತ, ಇದು 2006 ರಿಲೀಸ್ ಆಗಿತ್ತು. ಇದು ಫ್ಲಾಪ್ ಆದಂತಹ ಮೂವಿ. ಇಪ್ಪತ್ನಾಲ್ಕನೇ ಮೂವಿ ತಂಗಿಗಾಗಿ, ಇದು 2006 ರಿಲೀಸ್ ಆಗಿತ್ತು. ಇದೊಂದು ಫ್ಲಾಪ್ ಆದಂತಹ ಮೂವಿ. ಇಪ್ಪತ್ತೈದನೇ ಮೂವಿ ಭೂಪತಿ, ಇದು 2007 ರಿಲೀಸ್ ಆಗಿತ್ತು. ಇದೊಂದು ಫ್ಲಾಪ್ ಆದಂತಹ ಮೂವಿ. ಇಪ್ಪತ್ತಾರನೇ ಮೂವಿ ಸ್ನೇಹನ ಪ್ರೀತಿನ, ಇದು 2007 ರಿಲೀಸ್ ಆಗಿತ್ತು. ಇದು ಹಿಟ್ ಆದಂತಹ ಮೂವಿ. ಇಪ್ಪತ್ತೇಳನೇ ಮೂವಿ ಅನಾಥರು, ಇದು 2007 ರಿಲೀಸ್ ಆಗಿತ್ತು. ಇದೊಂದು ಆವರೇಜ್ ಹಿಟ್ ಆದಂತಹ ಮೂವಿ. ಇಪ್ಪತ್ತೆಂಟನೇ ಮೂವಿ ಈ ಬಂಧನ, ಇದು 2007 ರಿಲೀಸ್ ಆಗಿತ್ತು. ಇದು ಹಿಟ್ ಆದ ಮೂವಿ. ಇಪ್ಪತ್ತೊಂಬತ್ತನೇ ಮೂವಿ ಗಜ, ಇದು 2008 ರಿಲೀಸ್ ಆಗಿತ್ತು. ಇದು ಬ್ಲಾಕ್ ಬಸ್ಟರ್ ಹಿಟ್ ಆದ ಮೂವಿ. ಮೂವತ್ತನೇ ಮೂವಿ ಇಂದ್ರ, ಇದು 2008 ರಿಲೀಸ್ ಆಗಿತ್ತು. ಇದು ಸೆಮಿ ಹಿಟ್ ಆದ ಮೂವಿ. ಮೂವತ್ತೊಂದನೇ ಮೂವಿ ಅರ್ಜುನ್, ಇದು 2008 ರಿಲೀಸ್ ಆಗಿತ್ತು. ಇದೊಂದು ಸೂಪರ್ ಹಿಟ್ ಆದ ಮೂವಿ. ಮೂವತ್ತೆರಡನೇ ಮೂವಿ ನವಗ್ರಹ, ಇದು 2008 ರಿಲೀಸ್ ಆಗಿತ್ತು. ಇದು ಹಿಟ್ ಆದ ಮೂವಿ. ಮೂವತ್ಮೂರನೇ ಮೂವಿ ಯೋಧ, ಇದು 2009 ರಿಲೀಸ್ ಆಗಿತ್ತು. ಇದು ಹಿಟ್ ಆದ ಮೂವಿ. ಮೂವತ್ನಾಲ್ಕನೇ ಮೂವಿ ಅಭಯ್, ಇದು 2009 ರಿಲೀಸ್ ಆಗಿತ್ತು. ಇದು ಫ್ಲಾಪ್ ಆದಂತಹ ಮೂವಿ. ಮೂವತ್ತೈದನೇ ಮೂವಿ ಪೊರ್ಕಿ, ಇದು 2010 ರಿಲೀಸ್ ಆಗಿತ್ತು. ಇದು ಬ್ಲಾಕ್ ಬಸ್ಟರ್ ಹಿಟ್ ಆದಂತಹ ಮೂವಿ. ಮೂವತ್ತಾರನೇ ಮೂವಿ ಶೌರ್ಯ, ಇದು 2010 ರಿಲೀಸ್ ಆಗಿತ್ತು. ಇದು ಸೂಪರ್ ಹಿಟ್ ಆದಂತಹ ಮೂವಿ. ಮೂವತ್ತೇಳನೇ ಮೂವಿ ಬಾಸ್, ಇದು 2010 ರಿಲೀಸ್ ಆಗಿತ್ತು. ಇದೊಂದು ಹಿಟ್ ಆದ ಮೂವಿ. ಮೂವತ್ತೆಂಟನೇ ಮೂವಿ ಪ್ರಿನ್ಸ್, ಇದು 2011 ರಿಲೀಸ್ ಆಗಿತ್ತು. ಇದು ಫ್ಲಾಪ್ ಆದಂತಹ ಮೂವಿ. ಮೂವತ್ತೊಂಬತ್ತನೇ ಮೂವಿ ಸಾರಥಿ, ಇದು 2011 ರಿಲೀಸ್ ಆಗಿತ್ತು.
ಇದು ಬ್ಲಾಕ್ ಬಸ್ಟರ್ ಹಿಟ್ ಆದಂತ ಮೂವಿ. 40ನೇ ಮೂವಿ ಚಿಂಗಾರಿ, ಇದು 2012 ರಿಲೀಸ್ ಆಗಿತ್ತು, ಇದೊಂದು ಹಿಟ್ ಆದ ಮೂವಿ. 41ನೇ ಮೂವಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಇದು 2012 ರಿಲೀಸ್ ಆಗಿತ್ತು, ಇದು ಬ್ಲಾಕ್ ಬಸ್ಟರ್ ಹಿಟ್ ಆದಂತ ಮೂವಿ. 42ನೇ ಮೂವಿ ಬುಲ್ಬುಲ್, ಇದು 2013 ರಿಲೀಸ್ ಆಗಿತ್ತು, ಇದೊಂದು ಬ್ಲಾಕ್ ಬಸ್ಟರ್ ಹಿಟ್ ಆದಂತ ಮೂವಿ. 43ನೇ ಮೂವಿ ಬೃಂದಾವನ, ಇದು 2013 ರಿಲೀಸ್ ಆಗಿತ್ತು, ಇದೊಂದು ಸೂಪರ್ ಹಿಟ್ ಆದಂತ ಮೂವಿ. 44ನೇ ಮೂವಿ ಅಂಬರೀಷ, ಇದು 2014 ರಿಲೀಸ್ ಆಗಿತ್ತು, ಇದು ಆವರೇಜ್ ಹಿಟ್ ಆದಂತ ಮೂವಿ. 45ನೇ ಮೂವಿ ಐರಾವತ, ಇದು 2015 ರಿಲೀಸ್ ಆಗಿತ್ತು, ಇದೊಂದು ಹಿಟ್ ಆದಂತ ಮೂವಿ. 46ನೇ ಮೂವಿ ವಿರಾಟ್, ಇದು 2016 ರಿಲೀಸ್ ಆಗಿತ್ತು, ಇದೊಂದು ಫ್ಲಾಪ್ ಆದಂತ ಮೂವಿ. 47ನೇ ಮೂವಿ ಜಗ್ಗುದಾದ, ಇದು 2016 ರಿಲೀಸ್ ಆಗಿತ್ತು, ಇದು ಹಿಟ್ ಆದಂತ ಮೂವಿ. 48ನೇ ಮೂವಿ ಚಕ್ರವರ್ತಿ, ಇದು 2017 ರಿಲೀಸ್ ಆಗಿತ್ತು, ಇದು ಫ್ಲಾಪ್ ಆದಂತ ಮೂವಿ. 49ನೇ ಮೂವಿ ತಾರಕ್, ಇದು 2017 ರಿಲೀಸ್ ಆಗಿತ್ತು, ಇದು ಸೂಪರ್ ಹಿಟ್ ಆದಂತ ಮೂವಿ. 50ನೇ ಮೂವಿ ಯಜಮಾನ, ಇದು 2019 ರಿಲೀಸ್ ಆಗಿತ್ತು, ಇದು ಬ್ಲಾಕ್ ಬಸ್ಟರ್ ಹಿಟ್ ಆದಂತ ಮೂವಿ. 51ನೇ ಸಿನಿಮಾ ಕುರುಕ್ಷೇತ್ರ, ಇದು 2019 ರಿಲೀಸ್ ಆಗಿತ್ತು, ಇದು ಬ್ಲಾಕ್ ಬಸ್ಟರ್ ಹಿಟ್ ಆದಂತ ಮೂವಿ. 52ನೇ ಸಿನಿಮಾ ಒಡೆಯ, ಇದು 2019 ರಿಲೀಸ್ ಆಗಿತ್ತು, ಇದು ಕೂಡ ಹಿಟ್ ಆದಂತ ಮೂವಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ 52 ಸಿನಿಮಾಗಳಲ್ಲಿ ನಿಮಗೆ ಯಾವ ಸಿನಿಮಾ ತುಂಬಾ ಇಷ್ಟ ಆಯಿತು ಅಂತ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ತಪ್ಪದೇ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು.